ಅರುಂಧತಿ ಹೇಳಿದ ಹಾಗೆ ತನ್ನ ಸೇವಕರನ್ನೆಲ್ಲ ಆಚೆ ಕಳಿಸಿ ಆ ಕೋಣೆಯ ಬಾಗಿಲು ಕಿಟಕಿ ಎಲ್ಲ ಬಂದ್ ಮಾಡಿಸಿ ಪ್ರದ್ಯುಮ್ನ ಅರುಂಧತಿ ಹತ್ರ ಬಂದ. ಹೇಳು, ಅದೇನ್ ಹೇಳ್ಬೇಕು ಅಂತ ಇದೀಯಾ ಅಂತ ಪ್ರದ್ಯುಮ್ನ ಅರುಂಧತಿಗೆ ಕೇಳ್ದ. ರಾಜ್ಕುಮಾರ, ನೀವು ನನಗೊಂದು ವಿಷಯ ತಿಳಿಸ್ತೀರಾ? ಈ ಗಾಳಿ ಸುದ್ದಿನ ಮೊದಲು ಹಬ್ಸ್ದೋರು ಯಾರು ಅಂತ ದಯಮಾಡಿ ನಮಗೆ ಹೇಳ್ತೀರಾ ಅಂತ ಅರುಂಧತಿ ಕೇಳಿದ ಕೂಡ್ಲೇ ಪ್ರದ್ಯುಮ್ನ ಮುಖ ಗಾಳಿ ಹೋದ ಬಲೂನಿನ ಹಾಗಾಯ್ತು. ಯಾಕಂದ್ರೆ ಅರುಂಧತಿ ಬಾಗಿಲುಗಳನ್ನೆಲ್ಲ ಬಂದ್ ಮಾಡಿಸಿ ತಾವೆಲ್ಲರೂ ನಿಮ್ಮ ರಾಜ್ಯಕ್ಕೆ ಸೇರ್ತೀವಿ ಅಂತ ಹೇಳ್ತಾಳೆ ಅಂತ ಪ್ರದ್ಯುಮ್ನ ನಿರೀಕ್ಷೆ ಮಾಡ್ತಿದ್ದ. ಆದ್ರೆ ಆಗಿದ್ದೇನು? ಅರುಂಧತಿ ಕೇಳಿದ್ದೆ ಬೇರೆ ವಿಷಯ. ಇಷ್ಟು ಕೇಳೋಕೆ ಬಾಗ್ಲೆಲ್ಲ ಬಂದ್ ಮಾಡಿಸ್ಬೇಕಿತ್ತ ಅಂತ ಪ್ರದ್ಯುಮ್ನಂಗೆ ಅನ್ನಿಸ್ತು. ಅಂದ್ಕೊಂಡಿದ್ದೇ ಒಂದು, ಆಗಿದ್ದೇ ಒಂದು ಅಂತ ಪ್ರದ್ಯುಮ್ನ ಸುಮ್ನೆ ಕೂತ್ಬಿಟ್ಟ. ಯಾಕೆ ಮಾತಾಡ್ತಿಲ್ಲ ರಾಜ್ಕುಮಾರ? ನಿಮ್ಗೆ ಇದನ್ನೆಲ್ಲ ಮಾಡ್ತಿರೋದು ಯಾರು ಅಂತ ಗೊತ್ತಿದೆ, ಆದ್ರೂ ನಮ್ಮ ಹತ್ರ ಹೇಳ್ತಿಲ್ಲ. ಯಾಕೆ? ಯಾಕವರನ್ನ ನೀವು ಇಷ್ಟೊಂದು ಕಾಪಾಡ್ಕೊಳ್ತಾ ಇದ್ದೀರಾ? ಅವ್ರ ಬಗ್ಗೆ ಹೇಳೋಕೆ ನಿಮ್ಗೆ ಅಷ್ಟೊಂದು ಭಯ ಆಗ್ತಿದ್ಯಾ? ಅವರು ನಿಮಗೆ ತುಂಬಾ ಬೇಕಾದವರು ಅಂತ ಈ ಭಯನ ಅಂತ ಅರುಂಧತಿ ಕೇಳಿದ್ಲು. ಪ್ರದ್ಯುಮ್ನ ಏನು ಮಾತಾಡ್ದೆ ಸುಮ್ನೆ ಆ ಕಡೆ ಈ ಕಡೆ ನೋಡೋಕೆ ಶುರು ಮಾಡ್ದ. ಆಗಾಗ ತನ್ನ ಹಣೆ ಮೇಲೆ ಮೂಡಿರೋ ಬೆವರನ್ನ ಒರೆಸ್ಕೊಳ್ತಾ ರಾಜಸೇನಾ ಇಂದು ಮಿತ್ರ ಕಡೆ ನೋಡ್ದ ಹೊರತು ಅವನಿಗೆ ಅರುಂಧತಿನ ನೋಡೋಕೆ ಧೈರ್ಯ ಆಗ್ಲಿಲ್ಲ. ರಾಜಸೇನಂಗೆ ಮಾತ್ರ ಅರುಂಧತಿ ಬೇರೆನೇ ಏನೋ ಪ್ಲಾನ್ ಮಾಡಿದಾಳೆ, ಅದಕ್ಕೆ ಈ ತರ ಮಾತಾಡ್ತಾ ಇದ್ದಾಳೆ ಅಂತ ಡೌಟ್ ಬಂತು. ಆದ್ರೆ ಏನ್ ಯೋಚಿಸಿರಬಹುದು ಅರುಂಧತಿ ಅಂತ ರಾಜಸೇನಂಗೆ ಊಹೆ ಕೂಡ ಮಾಡಕ್ಕಾಗ್ಲಿಲ್ಲ. ಅಷ್ಟರಲ್ಲಿ ಅರುಂಧತಿ ಪ್ರದ್ಯುಮ್ನನ್ ಹತ್ರ, ಹೆದರಬೇಡಿ ರಾಜ್ಕುಮಾರ, ನಿಮ್ ಸಹಾಯಕ್ಕೆ ನಾವಿದೀವಿ ಅಂತ ಹೇಳ್ಬಿಟ್ಲು. ಅರುಂಧತಿ ಹೇಳಿದನ್ನ ಕೇಳಿ ಪ್ರದ್ಯುಮ್ನ ಕಣ್ಕಣ್ ಬಿಟ್ಕೊಂಡು ನೋಡ್ದ. ಬಹುಶಃ ಪ್ರದ್ಯುಮ್ನಂಗೆ ಅರುಂಧತಿ ಹೇಳಿದ ಮಾತುಗಳು ಅರ್ಥ ಆಗ್ಲಿಲ್ಲ ಅನ್ಸುತ್ತೆ ಅಂತ ಉಳಿದವ್ರು ಅನ್ಕೊಂಡ್ರು. ಅರುಂಧತಿ ಹೇಳಿದ ಮಾತುಗಳ ಅರ್ಥ ಬೇರೆಯವರಿಗೆ ಕೂಡ ಅರ್ಥ ಆಗ್ಲಿಲ್ಲ. ನಾವು ರಾಜ್ಕುಮಾರಂಗೆ ಸಹಾಯ ಮಾಡ್ಬೇಕಾ, ಯಾವ ವಿಷಯದಲ್ಲಿ ಅಂತ ಎಲ್ರೂ ಯೋಚಿಸಿದ್ರು. ಆದ್ರೆ ಪ್ರದ್ಯುಮ್ನಂಗೆ ಅರುಂಧತಿ ಮಾತುಗಳು ಅರ್ಥ ಆದ್ವು. ಅವನು ಅರುಂಧತಿ ಕಡೆ ನೋಡ್ತಾ, ನಿಜವಾಗ್ಲೂ ನಂಗೆ ಸಹಾಯ ಮಾಡ್ತೀರಾ ಅಂತ ಕೇಳ್ದ. ಪ್ರದ್ಯುಮ್ನ ಕಣ್ಗಳಲ್ಲಿ ನಿಜಕ್ಕೂ ಆ ರೀತಿಯಾದ ಸಹಾಯಕ್ಕೋಸ್ಕರ ಬೇಡ್ತಾ ಇರೋ ಒಂದು ಭಾವ ಇತ್ತು. ಅವನು ಅರುಂಧತಿ ಹತ್ರ ಹಾಗೆ ಕೇಳಿದ ಕೂಡ್ಲೇ ಎಲ್ರೂ ಕರೆಂಟ್ ತಗುಲ್ದವ್ರ ಹಾಗೆ ಒಂದ್ಸಲ ಎಗ್ರಬಿಟ್ರು. ಸುಮ್ನೆ ಕೂತಿದ್ದೋಳು ಅಂದ್ರೆ ಅರುಂಧತಿ ಒಬ್ಳೆ. ಪ್ರದ್ಯುಮ್ನ ಮಾತು ಮುಂದುವರೆಸ್ದ. ಅವನು ನಂಗಿಂತನೂ ಶಕ್ತಿಶಾಲಿ, ನಿಮ್ಗಿಂತನೂ ಶಕ್ತಿಶಾಲಿ. ತಾನು ಕೂತ್ ಕಡೆಯಿಂದಾನೆ ಎಲ್ಲಾನೂ ಮಾಡ್ತಾನೆ. ಅವನನ್ನ ಮೀರ್ಸೋರು ಯಾರೂ ಇಲ್ಲ. ಇದೆಲ್ಲ ಕೇಳಿದ ಮೇಲೂ ಕೂಡ ನೀವು ನನಗೆ ಸಹಾಯ ಮಾಡ್ತೀನಿ ಅಂತ ಒಪ್ಕೊಳ್ತೀರಾ ಅಂತ ಪ್ರದ್ಯುಮ್ನ ಮತ್ತೊಂದ್ಸಲ ಕೇಳ್ದ. ಅರುಂಧತಿ ಹೌದು ಅಂತ ತಲೆ ಆಡ್ಸಿದ್ಲು. ಆದ್ರೆ ಅವನ್ ಯಾರು ಅಂತ ನಿಂಗೆ ಈಗಾಗ್ಲೇ ಗೊತ್ತಿದೆ ಅಂತಾಯ್ತು. ಅಂದ್ಮೇಲೆ ಆ ವ್ಯಕ್ತಿ ವಿರುದ್ಧ ಹೋಗೋದು ಎಷ್ಟು ಅಪಾಯಕಾರಿ ಅನ್ನೋದು ಕೂಡ ನಿಂಗ್ ಗೊತ್ತಿರುತ್ತೆ. ಆದ್ರೂ ನೀನು ನಂಗೆ ಸಹಾಯ ಮಾಡ್ತೀನಿ ಅಂತಿದ್ಯಾ, ನಂಗೆ ತುಂಬಾ ಖುಷಿ ಆಗ್ತಿದೆ. ಅರುಣವ್ ಇಲ್ಲೇ ಇರು, ನಾನು ನಿಂಗೇನು ತೋರಿಸ್ಬೇಕು ಅಂತ ಪ್ರದ್ಯುಮ್ನ ಒಳಗೆಲ್ಲೋ ಎದ್ದು ಹೋದ. ಇಂದು ಮಿತ್ರಂಗೆ ಆಗಿಂದ ತಲೆಗೆ ಹುಳ ಬಿಟ್ಟಂಗಾಗಿತ್ತು. ಇದರ ಹಿಂದೆ ಯಾರ ಕೈವಾಡ ಇರೋದು ಅಂತ ಅರುಂಧತಿಗೆ ಗೊತ್ತಿದೆ ಅಂತ ಪ್ರದ್ಯುಮ್ನ ಹೇಳಿದ್ನಲ್ಲ, ಆಗ ತನಗೆ ಗೊತ್ತಿದೆ ಅನ್ನೋ ಹಾಗೆ ಅರುಂಧತಿ ಕೂಡ ತಲೆ ಆಡ್ಸಿದ್ಲಲ್ಲ. ಮತ್ತೆ ತನಗ್ಯಾಕೆ ಈ ವಿಷಯ ಗೊತ್ತಿಲ್ಲ ಅಂತ ಇಂದು ಮಿತ್ರಂಗೆ ಅರ್ಥ ಆಗ್ಲಿಲ್ಲ. ಅವನು ಹಿಂದಿನ ದಿನ ನಡೆದಿದ್ದ ಘಟನೆನ ಮತ್ತೊಂದ್ಸಲ ಜ್ಞಾಪಿಸ್ಕೊಳ್ಳೋಕೆ ಶುರು ಮಾಡ್ದ. ಆದ್ರೆ ಹಿಂದಿನ ದಿನ ರಾತ್ರಿ ಅರುಂಧತಿ ಪ್ರದ್ಯುಮ್ನನ್ ಹತ್ರ ಈ ತರ ಪ್ರಶ್ನೆ ಕೇಳಿಯೇ ಇರ್ಲಿಲ್ವಲ್ಲ, ಮತ್ತೆ ಇದಕ್ಕೆ ಉತ್ತರ ಹೇಗೆ ಗೊತ್ತಾಗಿರಬಹುದು ಅಂತ ಇಂದು ಮಿತ್ರಂಗೆ ತಲೆ ಕೆಟ್ಟೋಯ್ತು. ಅವನು ಅರುಂಧತಿ ಹತ್ರ ಹಾರ್ಕೊಂಡು ಬಂದ. ಇದ್ರ ಹಿಂದೆ ಯಾರ ಕೈವಾಡ ಇದೆ ಅಂತ ನಿಂಗೆ ಗೊತ್ತಿದ್ಯಾ? ಯಾರವನು ಅಂತ ಇಂದು ಮಿತ್ರ ಅರುಂಧತಿನ ಕೇಳ್ದ. ನಂಗೇನ್ ಗೊತ್ತು ಅಂತ ಅರುಂಧತಿ ಉತ್ತರ ಕೊಟ್ಲು. ಅವಳ ಉತ್ತರ ಕೇಳಿ ಇಂದು ಮಿತ್ರಂಗೆ ಹುಚ್ಚು ಹಿಡಿಯೋದೊಂದು ಬಾಕಿ. ಮತ್ತೆ ಈಗ ತಾನೆ ಪ್ರದ್ಯುಮ್ನ ಅವನ್ ಯಾರು ಅಂತ ನಿಂಗೆ ಗೊತ್ತಿದೆ ಅಂತ ಹೇಳ್ದಾಗ ಹೂ ಅಂತ ತಲೆ ಆಡ್ಸಿದ್ಯಲ್ಲ ಅಂತ ಇಂದು ಮಿತ್ರ ಆಕ್ಷೇಪಿಸೋ ಹಾಗೆ ಹೇಳ್ದ. ನಂಗೊಬ್ಳಿಗೆ ಅಲ್ಲ, ನಿಮಗೂ ಕೂಡ ಆ ವ್ಯಕ್ತಿ ಯಾರು ಅನ್ನೋದು ಗೊತ್ತಿದೆ ಅನ್ನೋ ತರ ನೋಡ್ಕೋಬೇಕು, ಗೊತ್ತಾಯ್ತಾ ಅಂತ ಅರುಂಧತಿ ಎಚ್ಚರಿಸಿದ್ಲು. ಯಾರಿರ್ಬಹುದು ಆ ವ್ಯಕ್ತಿ? ಈ ಅರಮನೆಯಲ್ಲಿ ಪ್ರದ್ಯುಮ್ನನಿಗೆ ಕೆಟ್ಟದ್ ಮಾಡುವಂತಹ ವ್ಯಕ್ತಿ. ಪ್ರದ್ಯುಮ್ನ ಎಲ್ಲಾ ಕಡೆನೂ ಒಳ್ಳೆ ಹೆಸರನ್ನೇ ತಗೊಂಡಿದ್ದಾನಲ್ವಾ, ಅವನಿಗೆ ಶತ್ರುಗಳಿರೋದು ಸಾಧ್ಯನಾ ಅಂತ ಇಂದು ಮಿತ್ರ ಕೇಳ್ದ. ಶತ್ರುಗಳು ಹೊರಗಿಂದನೇ ಇರಬೇಕು ಅಂತೇನಿಲ್ಲ, ನಮ್ಮ ಮನೆ ಒಳಗಡೆ ಕೂಡ ಇರಬಹುದು. ಅಂದ್ರೆ ಆ ವ್ಯಕ್ತಿ ಪ್ರದ್ಯುಮ್ನ ತಂದೆ ಕೂಡ ಆಗಿರಬಹುದು. ಆದ್ರೆ ಇದೇ ಸತ್ಯ ಅಲ್ಲ, ಇದು ನನ್ನ ಊಹೆ ಅಷ್ಟೆ ಅಂತ ಅರುಂಧತಿ ಹೇಳಿದ್ಲು. ಸ್ವಂತ ತಂದೆನೇ ಮಗನ ವಿರುದ್ಧ ಪ್ರಚಾರ ಮಾಡ್ತಾನ? ಇಂದು ಮಿತ್ರ ಈ ವಿಷಯನ ಒಪ್ಕೊಳ್ಳಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ದ. ಆಗ ಅರುಂಧತಿ ಇಂದು ಮಿತ್ರಂಗೆ ಗಾಂಧಾರ ರಾಜ್ಯದಲ್ಲಿ ನಡೆದಿದ್ದ ಘಟನೆನ ಹೇಳೋಕ್ ಶುರು ಮಾಡಿದ್ಲು. ಗಾಂಧಾರ ರಾಜ್ಯದಲ್ಲಿ ಕೂಡ ಇದೇ ಪರಿಸ್ಥಿತಿ ಇತ್ತು. ಪ್ರದ್ಯುಮ್ನನ್ ತರಾನೆ ಅಲ್ಲಿನ ರಾಜನ ಮೊದಲನೇ ಮಗ ಜಯದೇವ ಕೂಡ ಜನರಿಂದ ಒಳ್ಳೆಯ ಹೆಸರನ್ನೇ ಸಂಪಾದನೆ ಮಾಡಿದ್ದ. ಆದ್ರೆ ರಾಜಂಗೆ ಆಸೆ ಇದ್ದಿದ್ದು ತನ್ನ ಎರಡನೇ ಮಗ ಪಟ್ಟ ಇರಬೇಕು ಅಂತ. ಅದಕ್ಕಾಗಿ
ತನ್ನ ಮೊದಲನೇ ಮಗನಾಗಿರೋ ಜಯದೇವಂಗೆ ವಿಷ ಕೊಟ್ಟು ಅವನಿಗೆ ಮದುಪಾನದ ಅಭ್ಯಾಸ ಮಾಡಿಸಿ ಜನಗಳ ದೃಷ್ಟಿಯಲ್ಲಿ ಅವನನ್ನ ಕೀಳ್ಮಟ್ಟಕ್ಕೆ ತಳ್ಳಿದ್ದ. ನಂತರ ರಾಜ ತನ್ನ ಎರಡನೇ ಮಗನಿಗೆ ಪಟ್ಟ ಕಟ್ಟಬೇಕು ಅಂತ ಇದ್ದ. ಆದ್ರೆ ತಾನು ಅವನ ಸಂಚನ್ನ ಅವನಿಗೆ ತಿರುಗೋ ಹಾಗೆ ಮಾಡಿ ಜಯದೇವನ್ನ ಮೊದಲಿನ ತರ ಬದಲಾಯಿಸಿ ಜಯದೇವನೇ ರಾಜ ಆಗೋ ಹಾಗೆ ಮಾಡಿದೆ ಅಂತ ಅರುಂಧತಿ ಇಂದು ಮಿತ್ರಂಗೆ ವಿವರಿಸಿದ್ಲು. ಇಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಹಾಗಾಗಿ ಇಲ್ಲೂ ಕೂಡ ಪ್ರದ್ಯುಮ್ನನ ತಂದೆಯೇ ಯಾಕೆ ಮಗನಿಗೆ ವಿರುದ್ಧವಾಗಿ ನಡ್ಕೊಂಡಿರಬಾರ್ದು ಅಂತ ಅರುಂಧತಿ ಪ್ರಶ್ನೆ ಮಾಡಿದ್ಲು. ಯಾಕೆ ಹಾಗಾಗಿರಬಾರ್ದು, ಇದ್ರೂ ಇರಬಹುದು ಅಂತ ಇಂದು ಮಿತ್ರ ಹೇಳ್ದ. ಈಗ ಇಂದು ಮಿತ್ರಂಗೆ ಪರಿಸ್ಥಿತಿ ಅರ್ಥ ಆಗಿತ್ತು. ಅದಿರ್ಲಿ, ಪ್ರದ್ಯುಮ್ನ ತೊಂದರೆಯಲ್ಲಿ ಇದಾನೆ ಅನ್ನೋ ವಿಷಯ ನಿಂಗೆ ಹೇಗೆ ಗೊತ್ತಾಯ್ತು ಅಂತ ರಾಜಸೇನ ಕೇಳ್ದ. ತಾವು ಮೂರ್ ಹೊತ್ತು ಅರುಂಧತಿ ಜೊತೆಗೆ ಇರ್ತೀವಿ, ಆದ್ರೂ ನಮಗ್ಯಾರಿಗೂ ಗೊತ್ತಾಗದಂತಹ ವಿಷಯ ಅರುಂಧತಿಗೆ ಮಾತ್ರ ಹೇಗ್ ತಿಳಿಯುತ್ತೆ ಅಂತ ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ. ಅದರಲ್ಲೂ ತಾವ್ ಯೋಚಿಸಿದ್ದು ಈ ಗಾಳಿ ಸುದ್ದಿಯ ಹಿಂದೆ ರಾಜ್ಕುಮಾರ ಪ್ರದ್ಯುಮ್ನ ಕೈವಾಡ ಇರಬಹುದು ಅಂತಷ್ಟೇ. ಆದ್ರೆ ಪ್ರದ್ಯುಮ್ನ ಕೂಡ ಯಾವುದೋ ತೊಂದರೆಗೆ ಸಿಕ್ಕಾಕೊಂಡಿದ್ದಾನೆ ಅಂತ ಊಹಿಸಿದ್ ಮಾತ್ರ ಅರುಂಧತಿ. ಯಾರಿಗೂ ಗೊತ್ತಾಗದೇ ಇರೋ ವಿಷಯ ಇವಳೊಬ್ಳಿಗ್ ಮಾತ್ರ ಹೇಗ್ ಗೊತ್ತಾಗುತ್ತೆ ಅಂತ ಎಲ್ರಿಗೂ ಆಶ್ಚರ್ಯ ಆಯ್ತು. ಅಷ್ಟರಲ್ಲಿ ಅರುಂಧತಿ ವಿವರಿಸೋಕೆ ಶುರು ಮಾಡಿದ್ಲು. ಮಹೋನ್ನತ ರಾಜ್ಯದಲ್ಲಿ ಪ್ರತಿ ವರ್ಷ ಅಂತರ ವಿದ್ಯಾಲಯ ಆತ್ಮಬಂಧನ ಸ್ಪರ್ಧೆ ನಡೆಯುತ್ತೆ. ಆದ್ರೆ ಈ ವರ್ಷ ಮಾತ್ರ ಈ ಸ್ಪರ್ಧೆಯ ಪೂರ್ತಿ ಜವಾಬ್ದಾರಿನ ಪ್ರದ್ಯುಮ್ನ ತಲೆಗೆ ಕಟ್ಟಿದ್ದಾರೆ. ಇದು ಯಾವುದು ಚಿಕ್ಕ ಪುಟ್ಟ ಜವಾಬ್ದಾರಿ ಅಲ್ಲ, ಇದನ್ನ ನಿಭಾಯಿಸೋದು ತುಂಬಾನೇ ಕಷ್ಟ. ಪ್ರದ್ಯುಮ್ನ ಇದನ್ನೆಲ್ಲ ನಿಭಾಯಿಸ್ತಾನೆ, ಆ ಶಕ್ತಿ ಅವನಿಗಿದೆ. ಆದ್ರೆ ಇಂಥ ಸಂದರ್ಭಗಳಲ್ಲಿ ಹುಟ್ಟುವ ಚಿಕ್ಕ ಪುಟ್ಟ ತೊಂದರೆನೆಲ್ಲ ಅವನಿಂದ ಖುದ್ದಾಗಿ ನೋಡ್ಕೊಳ್ಳೋಕೆ ಆಗೋದಿಲ್ಲ. ಈ ಚಿಕ್ಕ ಪುಟ್ಟ ತೊಂದರೆಗಳೇ ನಾಳೆಯ ದಿನ ಹೆಮ್ಮರವಾಗಿ ಬೆಳೆದು ನಿಂತು ಪ್ರದ್ಯುಮ್ನ ರಾಜನಾಗುವ ಕನಸಿಗೆ ಕೊಳ್ಳಿ ಇಡಬಹುದು. ಪ್ರದ್ಯುಮ್ನ ವಿರೋಧಿಗಳು ಅವನಿಗೆ ಗೊತ್ತಾಗದ ಹಾಗೆ ಸ್ಪರ್ಧೆ ಒಳಗೆ ತಮ್ಮ ಕೈ ಆಡಿಸಿ ಸ್ವಲ್ಪ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ರೆ ಈ ತರ ಯಾರು ಮಾಡಿದ್ರು ಅಂತ ಗೊತ್ತಾಗೋದೇ ಇಲ್ಲ. ಬದಲಿಗೆ ಪ್ರದ್ಯುಮ್ನ ಸ್ಪರ್ಧೆನ ವಹಿಸಿಕೊಂಡಾಗ ಈ ರೀತಿ ನಡೆದಿತ್ತು ಅಂತ ಜನ ನೆನ್ಪಿಟ್ಕೋತಾರೆ. ಇದು ಪ್ರದ್ಯುಮ್ನ ಬದುಕಲ್ಲಿ ಕಪ್ಪು ಚುಕ್ಕಿಯಾಗಿ ಉಳ್ಕೊಂಡ್ಬಿಡೋ ಸಾಧ್ಯತೆ ಇದೆ. ಈ ತರ ಮಾಡಿ ಈ ಮೂಲಕ ಪ್ರದ್ಯುಮ್ನಂಗೆ ಆಡಳಿತ ಬರೋಲ್ಲ ಅಂತ ಹೇಳಿ ಅವನ ಬದಲಿಗೆ ಬೇರೆ ರಾಜ್ಕುಮಾರನ್ನ ಮುಂದಿನ ರಾಜನನ್ನಾಗಿಸೋ ಸಂಚು ನಡೀತಾ ಇದೆ ಇಲ್ಲಿ ಅಂತ ಅರುಂಧತಿ ಕೋಪದಿಂದ ಹೇಳಿದ್ಲು. ಅವಳ ಯೋಚನಾ ಶಕ್ತಿನ ಗಮನಿಸಿ ಎಲ್ರೂ ದಂಗ್ ಬಡ್ದು ಹೋದ್ರು. ಪ್ರದ್ಯುಮ್ನ ಅಲ್ದೇ ಇದ್ರೆ ಇನ್ಯಾರನ್ನ ರಾಜ ಮಾಡ್ತಾರೆ? ಮತ್ಯಾರಿಗೂ ಅರ್ಹತನೆ ಇಲ್ವಲ್ಲ. ಪ್ರದ್ಯುಮ್ನ ಮೊದಲನೇ ತಮ್ಮ ಪೆದ್ದ, ಎರಡನೇ ತಮ್ಮ ರೋಗಿಷ್ಟ, ಮತ್ತೆ ಮೂರನೇ ಅವನು ಇನ್ನೂ ತೀರಾ ಚಿಕ್ಕವನು, ಇನ್ಯಾರಿದ್ದಾರೆ? ರೋಹನ್ ಯೋಚಿಸ್ತಾ ಕೇಳ್ದ. ಇದಾನಲ್ಲ ಪ್ರದ್ಯುಮ್ನ ಮೂರನೇ ತಮ್ಮ, ಇನ್ನೂ ಸ್ವಲ್ಪ ದಿನಕ್ಕೆ ಅವನಿಗೆ ಅರ್ಹತೆ ಬಂದ್ಬಿಡತ್ತೆ. ಅಷ್ಟೊತ್ತಿಗೆ ಮತ್ತೊಂದ್ ಕಡೆ ಪ್ರದ್ಯುಮ್ನ ಹೆಸರು ಹಾಳಾಗಿರುತ್ತೆ. ಆಗ ರಾಜ ತಮ್ಮ ನಾಲ್ಕನೇ ಮಗಂಗೆ ಪಟ್ಟ ಕಟ್ತಾರೆ ಅಂತ ಅರುಂಧತಿ ಹೇಳಿದ್ಲು. ಅಲ್ಲ, ಇವರ ಕುಟುಂಬದ ವಿಷಯದಲ್ಲಿ ನಾವ್ ಯಾಕೆ ತಲೆ ತೂರಿಸ್ತಾ ಇದೀವಿ? ಅವರಿಗೆ ಇಷ್ಟ ಬಂದವ್ರಿಗೆ ಪಟ್ಟ ಕಟ್ಲಿ, ನಮ್ಗ್ಯಾಕಲ್ವಾ? ಇದನ್ನ ಅವರವರಿಗೆ ಬಿಟ್ಬಿಡೋದು ಸೂಕ್ತ ಅಂತ ಅನಿಸ್ತಾ ಇದೆ ಅಂತ ರಾಧಿಕಾ ಯೋಚಿಸಿದ್ಲು. ಇದು ಇವರ ಕುಟುಂಬದ ವಿಷಯ ಅಂತ ಹಾಗೆ ಬಿಡ್ಬಹುದಿತ್ತು. ಆದ್ರೆ ಈ ಕುಟುಂಬದವರ ಒಳಗ ಜಗಳದಲ್ಲಿ ಹಾಳಾಗ್ತಾ ಇರೋದು ನಮ್ಮ ವಿದ್ಯಾಲಯದ ಹೆಸರು. ಪ್ರದ್ಯುಮ್ನಂಗೆ ತೊಂದರೆ ಕೊಡ್ಬೇಕು ಅಂತ ಅನಗತ್ಯವಾಗಿ ನನ್ನ ಹೆಸರು ಮತ್ತೆ ನಮ್ಮ ಆಕಾಶಗಂಗಾ ವಿದ್ಯಾಲಯದ ಹೆಸರನ್ನ ಜೊತೆಲಿ ಎಳ್ಕೊಂಡು ತಂದಿದ್ದಾರೆ. ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ಆ ತಪ್ಪನ್ನ ಸರಿಪಡಿಸಬೇಕು ಅಂತಾನೆ ನಾನ್ ಇಲ್ಲಿಗೆ ಬಂದಿರೋದು. ಆ ದ್ರೋಹಿಗಳು ಯಾರೇ ಇರ್ಲಿ, ನಮ್ಮ ಆಕಾಶಗಂಗಾ ಹೆಸರಿಗೆ ಮಸಿ ಬಳಿಯೋಕೆ ನೋಡಿದ್ಮೇಲೆ ಅವರನ್ನ ಉಳಿಸಬಾರ್ದು ಅಂತ ಅರುಂಧತಿ ಕೋಪದಿಂದ ಹೇಳಿದ್ಲು. ಅಷ್ಟರಲ್ಲಿ ಎಲ್ಲಿಗೋ ಹೋಗಿದ್ದ ಪ್ರದ್ಯುಮ್ನ ವಾಪಸ್ ಬಂದ. ಅವನ ಕೈಯಲ್ಲಿ ಒಂದು ಪೆಟ್ಟಿಗೆ ಇತ್ತು. ಆ ಪೆಟ್ಟಿಗೆನ ಅವನು ಅರುಂಧತಿ ಕೈಯಲ್ಲಿ ಕೊಟ್ಟ. ಅರುಂಧತಿ ಅದನ್ನ ಓಪನ್ ಮಾಡಿ ನೋಡಿದ್ಲು. ಅದರಲ್ಲೊಂದು ಪತ್ರ ಇತ್ತು, ರಕ್ತದಲ್ಲಿ ಬರೆದಿರೋ ಪತ್ರ. ಅದನ್ನ ಓದಿದ್ಮೇಲೆ ಅರುಂಧತಿಗೆ ತಾನ್ ಇಷ್ಟೊತ್ತು ರಾಜಸೇನನ್ ಜೊತೆ ಚರ್ಚೆ ಮಾಡಿದ್ದು ನಿಜ ಅಂತ ಗೊತ್ತಾಯ್ತು. ಪ್ರದ್ಯುಮ್ನನು ಕೂಡ ಜಯದೇವನ್ ತರದ್ದೇ ಪರಿಸ್ಥಿತಿನ ಎದುರಿಸ್ತಾ ಇದ್ದ. ಈ ಪತ್ರ ನಿನಗ್ಯಾರು ಕೊಟ್ಟಿದ್ದು ಅಂತ ಅರುಂಧತಿ ಕೇಳಿದ್ಲು. ನನ್ನಮ್ಮ. ಅಂದ್ರೆ ನೀವಂದ್ಕೊಳ್ತಿರೋ ಹಾಗೆ ರಾಣಿ ಅಲ್ಲ, ಆ ರಾಣಿಯ ಸೇವಕಿ ನನ್ನ ನಿಜವಾದ ಅಮ್ಮ ಅಂತ ಪ್ರದ್ಯುಮ್ನ ಎಲ್ಲರ ಮೇಲೆ ಒಂದು ಬಾಂಬೆಸ್ತ. ಎಲ್ರೂ ಮಾತಿಲ್ಲದೆ ತಮ್ಮದೇ ಯೋಚನೆಗಳಲ್ಲಿ ಮುಳುಗಿ ಪ್ರದ್ಯುಮ್ನ ಮುಖಾನೇ ನೋಡ್ತಾ ಕೂತ್ಬಿಟ್ರು. ಅವರೆಲ್ಲರೂ ಪ್ರದ್ಯುಮ್ನ ಮೂರನೇ ತಮ್ಮ ವಿಶ್ವಂಕರ ನಿಜವಾದ ಮಗ ಅಲ್ಲ ಅಂತ ಅನ್ಕೊಂಡಿದ್ರು. ಆದ್ರೆ ಈ ಪ್ರದ್ಯುಮ್ನ ತಾನು ನಿಜವಾದ ಮಗ ಅಲ್ಲ ಅಂತ ಹೇಳ್ತಿದ್ದಾನೆ, ಯಾವ್ದು ನಿಜ ಯಾವ್ದು ಸುಳ್ಳು, ಎಲ್ರೂ ಬೆಪ್ಪರ ತರ ಕೂತ್ಬಿಟ್ರು. ಪ್ರದ್ಯುಮ್ನ ತನ್ನ ಹುಟ್ಟಿನ ಕಥೆನ ವಿವರಿಸೋಕೆ ಶುರು ಮಾಡ್ದ. ಪ್ರದ್ಯುಮ್ನ ತಾಯಿ ಬಹಳ ವರ್ಷಗಳಿಂದ ರಾಣಿಯ ಸೇವಕಿಯಾಗಿದ್ಲು. ರಾಣಿ ಗರ್ಭಿಣಿಯಾಗಿದ್ದಾಗ ಆ ಸೇವಕಿ ಕೂಡ ತನ್ನ ಪ್ರೇಮಿಯಿಂದ ಗರ್ಭಧರಿಸಿದ್ಲು. ತನ್ನ ಸೇವಕಿ ಮದುವೆಗೆ ಮೊದಲೇ ಬಸುರಿ ಆಗಿದ್ದನ್ನ ನೋಡಿ ರಾಣಿ ಅವಳನ್ನ ಕೆಲಸದಿಂದ ಉಳಿಸಬೇಕು ಅಂತಾನೆ ಅನ್ಕೊಂಡಿದ್ಲು. ಆದ್ರೆ ರಾಣಿಗೆ ಹೆರಿಗೆಯಲ್ಲಿ ತೊಂದರೆ ಆದಾಗ ಹುಟ್ಟಿದ ಮಗು ಸತ್ತೋಯ್ತು.
ಆಗ ರಾಣಿ ತನ್ನ ಸೇವಕಿಯ ಮಗುವನ್ನೇ ತಾನಿಟ್ಕೊಂಡು ಅದೇ ತನ್ನ ಮಗು ಅಂತ ಎಲ್ರಿಗೂ ಹೇಳ್ಕೊಂಡು ಬಂದ್ಲು. ಆ ಮಗುನೇ ಪ್ರದ್ಯುಮ್ನ. ನಾನು ರಾಣಿನೇ ನನ್ನ ನಿಜವಾದ ಅಮ್ಮ ಅಂತ ತಿಳ್ಕೊಂಡಿದ್ದೆ. ಅಲ್ದೆ ಅಪ್ಪ ಅಮ್ಮ ಇಬ್ರು ನನ್ನ ತುಂಬಾನೇ ಪ್ರೀತಿಸ್ತಾ ಇದ್ರು. ಇದು ನನ್ನ ಮೂರನೇ ತಮ್ಮ ಬರೋವರೆಗೂ ಹೀಗ್ ನಡೀತಾ ಇತ್ತು. ನನ್ನ ಮೂರನೇ ತಮ್ಮ ವಿಶ್ವಂಕರ ಹುಟ್ಟಿದಾಗ ಪರಿಸ್ಥಿತಿ ಬದಲಾಗೋಕೆ ಶುರುವಾಯ್ತು. ಆಗ ನನಗೆ ರಾಣಿ ನನ್ನ ನಿಜವಾದ ಅಮ್ಮ ಅಲ್ಲ ಅಂತ ಗೊತ್ತಾಯ್ತು ಅಂತ ಪ್ರದ್ಯುಮ್ನ ಹೇಳ್ದ. ನಾವೆಲ್ಲರೂ ನಿಮ್ಮ ತಮ್ಮ ವಿಶ್ವಂಕರನೇ ಅನಾಥ, ಅವನನ್ನ ರಾಜಮನೆತನದವರು ದತ್ತು ಪಡೆದಿದ್ದಾರೆ ಅಂತ ತಿಳ್ಕೊಂಡಿದ್ವಿ. ಹಾಗಾದ್ರೆ ನೀವು ನಿಮ್ಮ ತಂದೆಗೆ ನಿಜವಾದ ಮಗನಾ ಅಂತ ರೋಹನ್ ಕೇಳ್ದ. ಪ್ರದ್ಯುಮ್ನ ಕಹಿಯಾಗಿ ನಗ್ತಾ, ವಿಶ್ವಂಕರ ನಿಜವಾದ ಮಗನೇ, ಆದ್ರೆ ನನ್ನ ತಂದೆಗಲ್ಲ, ಬದಲಿಗೆ ನನ್ನ ತಾಯಿಗೆ ಅಂತ ಹೇಳ್ದ. ಈ ಒಗಟು ಮಾತು ಅಲ್ಲಿದ್ದ ಯಾರಿಗೂ ಅರ್ಥ ಆಗ್ಲಿಲ್ಲ. ಮಹಾರಾಜನಿಗೆ ತನ್ನ ಹೆಂಡತಿಯಲ್ಲಿ ಯಾವುದೇ ಪ್ರೀತಿ ಇರಲಿಲ್ಲ. ಅವನಿಗೆ ಪ್ರೀತಿ ಇದ್ದಿದ್ದು ಒಬ್ಬ ಸೇವಕಿಯಲ್ಲಿ. ರಾಜಂಗೆ ಆ ಸೇವಕಿಯಲ್ಲಿ ಒಂದು ಗಂಡು ಮಗು ಹುಟ್ಟಿತು. ಆದ್ರೆ ಆ ಮಗು ಹುಟ್ಟುವಾಗ ತೊಂದರೆ ಆಗಿದ್ರಿಂದ ಆ ಸೇವಕಿ ಸತ್ತೋಗಿದ್ಲು. ಆಗ ರಾಜ ತನಗೆ ಹುಟ್ಟಿದ ಮಗು ಅಂತ ವಿಶೇಷವಾಗಿ ತಂದು ತನ್ನ ರಾಣಿಗೆ ಸಾಕೋಕೆ ಅಂತ ಕೊಟ್ಟ. ರಾಣಿಗೂ ಅದೇ ಸಮಯದಲ್ಲಿ ತನ್ನ ಹೊರಗಿನ ಅಕ್ರಮ ಸಂಬಂಧದ ಫಲವಾಗಿ ಒಂದು ಗಂಡು ಮಗು ಹುಟ್ಟಿತು. ರಾಣಿ ಸೇವಕಿಯ ಮಗುವನ್ನು ಕೊಂದು ಆ ಜಾಗದಲ್ಲಿ ತನಗೆ ಹುಟ್ಟಿದ ಮಗುನ ಪ್ರತಿಷ್ಠಾಪಿಸಿದ್ಲು. ಅವನೇ ವಿಶ್ವಂಕರ, ರಾಣಿಯ ನಿಜವಾದ ಮಗ. ಆದ್ರೆ ರಾಜ ಕೂಡ ಅವನನ್ನ ತನ್ನದೇ ಮಗ ಅಂತ ತಿಳ್ಕೊಂಡಿದ್ದ. ಹಾಗಾಗಿ ಅವರಿಬ್ಬರ ಪ್ರೀತಿ ಈಗ ವಿಶ್ವಂಕರನ ಮೇಲಿತ್ತು. ರಾಜ ರಾಣಿ ಇಬ್ರಿಗೂ ಈಗ ವಿಶ್ವಂಕರಂಗೆ ಪಟ್ಟ ಕಟ್ಟಬೇಕು ಅಂತ ಹೊಸ ಆಸೆ ಹುಟ್ಕೊಂಡಿತ್ತು. ಹಾಗಾಗಿ ಈಗಾಗಲೇ ಯುವರಾಜ ಅಂತ ಪಟ್ಟಾಭಿಷೇಕ ಆಗಿರೋ ಪ್ರದ್ಯುಮ್ನ ಅವರಿಗೆ ಮುಳ್ಳಿನ ರೀತಿ ಕಾಣ್ತಾ ಇದ್ದ. ಹೀಗಾದ್ರೂ ಮಾಡಿ ಅವನನ್ನ ಆ ಜಾಗದಿಂದ ತೊಲಗಿಸ್ಬೇಕು ಅಂತ ಅವರು ಏನೇನೋ ಪ್ಲಾನ್ ಮಾಡ್ತಾ ಇದ್ರು. ಅದರ ಭಾಗವಾಗಿಯೇ ಈ ಸಲದ ಅಂತರ ವಿದ್ಯಾಲಯ ಆತ್ಮಬಂಧನ ಸ್ಪರ್ಧೆನ ಪೂರ್ತಿಯಾಗಿ ಪ್ರದ್ಯುಮ್ನ ತಲೆಗೆ ಕಟ್ಟಿದ್ರು. ಇದು ಪ್ರದ್ಯುಮ್ನ ತೊಲಗಿಸೋಕೆ ಅಂತಾನೆ ರಾಜ ಮಾಡಿರೋ ಪ್ಲಾನ್. ಇಡೀ ಸ್ಪರ್ಧೆಯಲ್ಲಿ ಪ್ರದ್ಯುಮ್ನ ಒಂದು ಸಣ್ಣ ತಪ್ಪು ಮಾಡಿದ್ರೂ ಸಾಕು, ಅದನ್ನ ಪ್ರದ್ಯುಮ್ನ ತಲೆಗೆ ಕಟ್ಟೋಕೆ ಕಾಯ್ತಾ ಇದ್ರು. ಈ ತಪ್ಪನ್ನೇ ಜನಗಳ ಮುಂದೆ ತೋರಿಸಿ ಅವನಿಂದ ಏನೂ ಸಾಧ್ಯ ಇಲ್ಲ ಅಂತ ಪ್ರೂವ್ ಮಾಡಬೇಕಿತ್ತು. ಅವರು ಜನ ಕೂಡ ಯಾವುದೇ ಸಂಶಯ ಇಲ್ಲದೆ ಇದನ್ನ ನಂಬ್ತಾ ಇದ್ರು. ಪ್ರದ್ಯುಮ್ನಂಗೆ ತಾನು ಈ ರಾಜಮನೆತನದ ಸದಸ್ಯ ಅಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾದಾಗಿಂದ ಅವರಿಂದ ಒಂದು ಅಂತರನ ಕಾಯ್ಕೊಂಡೇ ಬಂದಿದ್ದ. ಅರಮನೆಯಲ್ಲಿ ವಾಸ ಮಾಡ್ತಿದ್ದೋನು ಮುಖ್ಯ ಅರಮನೆಯಿಂದ ಹೊರಭಾಗಕ್ಕಿರೋ ಈ ಪುಟ್ಟ ಅರಮನೆಗೆ ತನ್ನ ನಿವಾಸನ ಬದಲಿಸಿದ್ದ. ಈ ಬಗ್ಗೆ ಅವನಿಗೆ ಯಾವ ಬೇಜಾರು ಸಹ ಇರಲಿಲ್ಲ. ಅವನ ಕಾಳಜಿ ಇದ್ದಿದ್ದು ತನ್ನ ಹೆಸರಿನ ಬಗ್ಗೆ ಮಾತ್ರ. ಎಲ್ಲರೂ ಸೇರಿಕೊಂಡು ತನ್ನ ಹೆಸರನ್ನ ಹಾಳು ಮಾಡ್ತಿದ್ದಾರೆ ಅಂತ ಪ್ರದ್ಯುಮ್ನ ಸಂಕಟ ಪಡ್ತಿದ್ದ. ಹೀಗಾದ್ರೂ ಅವನಿಗೆ ಮೊದಲಿನ ಹೆಸರು ಉಳಿದಿದ್ರೆ ಸಾಕಿತ್ತು. ನಿಂಗೆ ಇಲ್ಲಿನ ರಾಜ ಆಗ್ಬೇಕು ಅಂತ ಆಸೆ ಇದೆಯಾ ಅಂತ ಅರುಂಧತಿ ಪ್ರದ್ಯುಮ್ನ ಕೇಳಿದ್ರು. ಈ ಪ್ರಶ್ನೆ ಕೇಳಿ ಪ್ರದ್ಯುಮ್ನ ಗಾಬರಿಯಿಂದ ಅರುಂಧತಿ ಮುಖ ನೋಡ್ದ. ನಿಂಗೆ ಇಲ್ಲಿನ ರಾಜ ಆಗ್ಬೇಕು ಅಂತ ಆಸೆ ಇದೆಯಾ ಅಂತ ಅರುಂಧತಿ ಪ್ರದ್ಯುಮ್ನಂಗೆ ಕೇಳ್ದಾಗ ಪ್ರದ್ಯುಮ್ನಂಗೆ ಗಾಬರಿ ಆಗೋಯ್ತು. ನಗೆ ಮೊದ್ಲಿಂದಾನೂ ಈ ಅಧಿಕಾರ ಇದ್ರಲ್ಲೆಲ್ಲ ಆಸೆ ಇರಲಿಲ್ಲ, ಈಗ್ಲೂ ಕೂಡ ಇಲ್ಲ. ಆದ್ರೆ ಕಾರಣನೇ ಇಲ್ಲದೆ ನನ್ ಮೇಲೆ ದ್ವೇಷ ಸಾಧಿಸ್ತಿರೋ ರಾಜ ರಾಣಿ ಮತ್ತೆ ವಿಶ್ವಂಕರನ್ ಮೇಲೆ ಸೇಡ್ ತೀರಿಸ್ಕೊಳ್ಬೇಕು ಅಂತ ಮಾತ್ರ ಆಸೆ ಇದೆ. ನನ್ನನ್ನ ಗೊಂಬೆ ತರ ಕುಣಿಸ್ತಾ ಇದಾರಲ್ವಾ, ಅವರಿಗೆ ಬೇಕು ಅಂದಾಗ ಪಟ್ಟ ಕಟ್ತೀನಿ ಅನ್ನೋದು, ಅವರಿಗೆ ಬೇಡ ಅನ್ಸ್ದಾಗ ಬಿಸಾಕೋದು. ಪ್ರದ್ಯುಮ್ನ ಕಣ್ಣಲ್ಲಿ ದ್ವೇಷ ಹತ್ತಿ ಉರಿತಾ ಇತ್ತು. ಪ್ರದ್ಯುಮ್ನಂಗೆ ಈ ವಿಷಯಕ್ಕೆ ತಮ್ಮ ಸಹಾಯ ಬೇಕೇನು ಅಂತ ಎಲ್ರೂ ಅನ್ಕೊಂಡ್ರು. ಆದ್ರೆ ಈಗ ನನಗೆ ನಿಮ್ ಸಹಾಯ ಬೇಕಾಗಿರೋದು ಆ ವಿಷಯಕ್ಕಲ್ಲ ಅಂತ ಪ್ರದ್ಯುಮ್ನ ಹೇಳ್ದ. ಮತ್ತೆ ಅಂತ ಎಲ್ರು ಒಟ್ಟಿಗೆ ಕೇಳಿದ್ರು. ಅದಕ್ಕಿಂತನೂ ಮುಖ್ಯವಾದ ವಿಷಯ ಮತ್ತೊಂದಿದೆ. ನಾನು ಪದೇ ಪದೇ ನಿಮ್ಮ ವಸತಿ ಗೃಹಕ್ಕೆ ಬಂದಿದ್ದು, ನಿಮ್ಮನ್ನ ನನ್ನ ಸ್ನೇಹಿತರನ್ನಾಗಿ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದು ಎಲ್ಲ ಅದೇ ಕಾರಣಕ್ಕೆ ಅಂತ ಪ್ರದ್ಯುಮ್ನ ಹೇಳ್ದ. ಪ್ರದ್ಯುಮ್ನಂಗೆ ತನ್ನ ಹೆಗಲಿಗೆ ಬಿದ್ದಿರೋ ಅಂತರ ವಿದ್ಯಾಲಯ ಆತ್ಮಬಂಧನ ಸ್ಪರ್ಧೆನ ಯಾವುದೇ ತೊಂದರೆ ಆಗದೇ ಇರೋ ಹಾಗೆ ಮಾಡಿ ಮುಗಿಸ್ಬೇಕಿತ್ತು. ಆ ರೀತಿ ಮಾಡೋದಕ್ಕೆ ಬೇಕಾಗಿರೋ ಶಕ್ತಿ ಆಕಾಶಗಂಗೆಯ ವಿದ್ಯಾರ್ಥಿಗಳಲ್ಲಿ ಇದೆ ಅನ್ನೋದನ್ನ ಪ್ರದ್ಯುಮ್ನ ಕಂಡುಕೊಂಡಿದ್ದ. ಇಡೀ ಸ್ಪರ್ಧೆಯ ಉದ್ದಕ್ಕೂ ಯಾವುದೇ ತೊಂದರೆ ಆಗದೇ ಇರೋ ಹಾಗೆ ಅವರು ನೋಡ್ಕೊಳ್ತಾ ಇದ್ರು. ಅಕಸ್ಮಾತ್ ಏನಾದರೂ ತೊಂದರೆ ಎದುರಾದ್ರೂ ಕೂಡ ಅದನ್ನ ಅಲ್ಲೇ ಬಗೆಹರಿಸ್ಕೊಳ್ಳೋ ಶಕ್ತಿ ಆಕಾಶಗಂಗೆ ವಿದ್ಯಾರ್ಥಿಗಳಲ್ಲಿ ಇದೆ ಅನ್ನೋದು ಕೂಡ ಪ್ರದ್ಯುಮ್ನಂಗೆ ಗೊತ್ತಾಗಿತ್ತು. ಈಗ ಈ ಆರು ಜನರ ಸಹಾಯದಿಂದ ಸ್ಪರ್ಧೆನ ಯಶಸ್ವಿಯಾಗಿ ಮುಗಿಸಿ ತನ್ನ ಮೇಲಿರೋ ಆಪಾದನೆಯಿಂದ ಮುಕ್ತನಾಗಬೇಕು ಅಂತ ಪ್ರದ್ಯುಮ್ನ ಬಯಸಿದ್ದ. ಅದಕ್ಕಾಗಿಯೇ ಪ್ರದ್ಯುಮ್ನ ಮೊದಲನೇ ದಿನದಿಂದನೂ ಆಕಾಶಗಂಗೆಗೆ ಹತ್ತಿರ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದ. ಸ್ವಲ್ಪ ಹೊತ್ತಾದ ನಂತರ ಎಲ್ಲರೂ ಪ್ರದ್ಯುಮ್ನ ಅರಮನೆಯಿಂದ ತಮ್ಮ ವಸತಿ ಗೃಹಕ್ಕೆ ವಾಪಸ್ ಬಂದರು. ಈ ಹಸ್ತಿನಾಪುರದ ಕತೆ ಕೇಳ್ತಾ ಇದ್ರೆ ಇದು ಎಲ್ಲಿಂದ ಶುರು ಆಗಿದೆಯೋ, ಎಲ್ಲಿಗೆ ಮುಗಿಯುತ್ತೋ, ಇದರ ಮಧ್ಯದ ಕೊಂಡಿ ಎಲ್ಲಿದೆಯೋ ಒಂದು ಗೊತ್ತಾಗ್ತಿಲ್ಲ. ಅಬ್ಬಬ್ಬಾ, ಸಾಕಾಗೋಯ್ತು ನಂಗೆ
ಆಕಾಶಗಂಗೆಲಿ ನಮ್ಮ ಚಿಕ್ಕಪ್ಪ ಶುಕ್ಲ ನಮಗೆ ಉಂಟು ಮಾಡಿದ ಸಮಸ್ಯೆ ಎಷ್ಟು ಚಿಕ್ಕದಿತ್ತು ಅಂತ ಈಗ ಅನ್ನಿಸ್ತಾ ಇದೆ ನಂಗೆ ಅಂತ ನಗ್ತಾ ಹೇಳ್ದ ರಾಜಸೇನ. ಆ ಮಾತಿಗೆ ಎಲ್ರೂ ಜೋರಾಗಿ ನಗೋಕ್ ಶುರು ಮಾಡಿದ್ರು. ಅವ್ರ ಎಲ್ರಿಗೂ ಪ್ರದ್ಯುಮ್ನ ಮಾತು ಕೇಳ್ತಿರುವಾಗ್ಲೇ ಸಿಕ್ಕಾಪಟ್ಟೆ ನಗು ಬರ್ತಾ ಇತ್ತು. ಆದ್ರೆ ಅಲ್ ನಕ್ರೆ ಪ್ರದ್ಯುಮ್ನ ತಪ್ಪಿಡಿತಾನೆ ಅಂತ ಹೇಗೋ ಮಾಡಿ ತಡ್ಕೊಂಡಿದ್ರು. ಇಲ್ಲಿಗೆ ಬರ್ತಿದ್ದ ಹಾಗೆ ಎಲ್ಲ ನಗು ಒಟ್ಟಿಗೆ ಆಚೆ ಬಂತು. ಆದ್ರೂ ಇಲ್ಲಿ ಬೇರೆನೇ ಸಮಸ್ಯೆ ಇರೋ ಹಾಗೆ ಕಾಣ್ತಿದೆ ನಂಗೆ ಅಂತ ರಾಜಸೇನ ಏನೋ ಯೋಚಿಸ್ತಾ ಹೇಳ್ದ. ಅರುಂಧತಿ ಏನು ಅನ್ನೋ ಹಾಗೆ ನೋಡಿದ್ಲು. ಅಲ್ಲ, ನಾವ್ಯಾರು ಅಂತ ಆ ಪ್ರದ್ಯುಮ್ನಂಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಸಹಾಯ ಮಾಡ್ತೀವಿ ಅಂದ ಕೂಡ್ಲೆ ತನ್ನ ಜೀವನದ ಎಲ್ಲಾ ರಹಸ್ಯನ ನಮ್ ಮುಂದೆ ಹೇಳ್ಬಿಟ್ನಲ್ಲ, ನಂಗ್ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ. ಯಾರೋ ಗೊತ್ತಿಲ್ಲದೆ ಇರೋರ್ ಮುಂದೆಲ್ಲ ಇಂತಹ ಭಾರಿ ಗುಟ್ಟುಗಳನ್ನ ಹೇಳ್ತಾರ? ನಾಳೆ ಇದ್ರಿಂದ ಅವರಿಗೆ ತೊಂದರೆ ಆಗಲ್ವಾ? ನಂಗನ್ಸುತ್ತೆ ಅವನು ಇದ್ನೆಲ್ಲ ನಮಗೆ ಹೇಳೋದ್ರ ಹಿಂದೆ ಬೇರೆನೆ ಏನೋ ರಹಸ್ಯ ಇದೆ ಅಂತ ರಾಜಸೇನ ಹೇಳ್ದ. ಯಾವುದೇ ರಹಸ್ಯ ಇಲ್ಲ ಅಂತ ಅರುಂಧತಿ ಸ್ಪಷ್ಟವಾಗಿ ಹೇಳಿದ್ಲು. ಅದು ನಿಂಗೆ ಗೊತ್ತು ಅಂತ ರಾಜಸೇನ ಪ್ರಶ್ನೆ ಮಾಡ್ದ. ಯಾಕಂದ್ರೆ ಅವನು ಅದ್ನೆಲ್ಲ ನಮಗೆ ಹೇಳೋ ಹಾಗೆ ವ್ಯವಸ್ಥೆ ಮಾಡಿದ್ದೆ ನಾನು ಅಂತ ಅರುಂಧತಿ ಹೇಳಿದ್ಲು. ನೀನ್ ಮಾಡಿದ್ದ ಅಂತ ಎಲ್ರೂ ನಂಬಿಕೆ ಇಲ್ದರೋರ್ ತರ ಅರುಂಧತಿ ಕಡೆ ನೋಡಿದ್ರು. ಹೌದು, ನಾನೇ ಮಾಡಿದ್ದು. ನಿನ್ನೆ ರಾತ್ರಿ ನಾವು ಪ್ರದ್ಯುಮ್ನಂಗೆ ಇನ್ನೇನ್ ಎಚ್ಚರ ಆಗ್ತಿದೆ ಅಂದಾಗ ಹೊರಟು ಬಂದ್ಬಿಟ್ವಲ್ಲ, ಆಗ ನಾನು ಅವನಿಗೆ ಆ ಥರದ ಒಂದು ಕಷಾಯ ಕುಡಿಸಿ ಬಂದಿದ್ದೆ. ಅದರಿಂದ ಅವನು ಎದ್ಮೇಲೆ ಕೂಡ ನಾನು ಹೇಳಿದ ಹಾಗೆ ಕೇಳ್ತಿದ್ದ. ನಮಗೆ ಏನ್ ಬೇಕೋ ಎಲ್ಲ ವಿಷಯ ತಾನಾಗಿಯೇ ತಿಳಿಸ್ದ ಅಂತ ಅರುಂಧತಿ ನಗ್ತಾ ಹೇಳಿದ್ಲು. ಅಬ್ಬಾ, ನಿನ್ನ ಯೋಚನಾ ಶಕ್ತಿಗೆ ನಂದೊಂದು ದೊಡ್ಡ ನಮಸ್ಕಾರ. ಇನ್ಮೇಲೆ ಯಾವತ್ತಿಗೂ ನೀನ್ ಹೇಳಿದ ಮಾತನ್ನ ಮೀರಲ್ಲ ಅಂತ ಈ ಮೂಲಕ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ ಅಂತ ಇಂದು ಮಿತ್ರ ಎದ್ನಿಂತ್ಕೊಂಡು ಹೇಳ್ದ. ಈ ತರದ ಪ್ರತಿಜ್ಞೆ ಎಷ್ಟನೇ ಸಲ ಮಾಡ್ತಾ ಇರೋದ್ ನೀನು ಅಂತ ಅರುಂಧತಿ ನಗ್ತಾ ಕೇಳಿದ್ಲು. ಹಳೇದೆಲ್ಲ ಬೇಡ, ಈಗ ಇವತ್ತು ಮಾಡ್ತಿರೋ ಪ್ರತಿಜ್ಞೆಗೆ ಮಾತ್ರ ಬೆಲೆ ಕೊಟ್ರೆ ಸಾಕು ಅಂತ ಇಂದು ಮಿತ್ರ ಹೇಳ್ದ. ನೀನ್ ಮಾಡಿರೋ ಪ್ರತಿಜ್ಞೆಗೆ ಮೊದ್ಲು ನೀನ್ ಬೆಲೆ ಕೊಡೋದನ್ನ ಕಲ್ತ್ಕೋ ಅಂತ ರಾಧಿಕಾ ಇಂದು ಮಿತ್ರನ್ನ ಛೇಡ್ಸೋ ಹಾಗೆ ಹೇಳಿದ್ಲು. ಇವನು ಆಗಾಗ ಈ ತರ ಪ್ರತಿಜ್ಞೆ ಮಾಡದೇ ಇರೋ ಹಾಗೆ ಒಂದು ಕಷಾಯ ಕುಡಿಸ್ಬಿಡಿ ಅವನ್ಗೆ ಅಂತ ರೋಹನ್ ಅರುಂಧತಿಗೆ ಹೇಳ್ದ. ಇಂದು ಮಿತ್ರ ಬಾಯಿ ಮೇಲೆ ಬೆರಳಿಟ್ಕೊಂಡು ಇನ್ ಮುಂದೆ ತಾನೇನು ಮಾತಾಡಲ್ಲ ಅನ್ನೋ ಹಾಗೆ ಸೈಲೆಂಟ್ ಆಗಿ ಕೂತ್ಕೊಂಡ. ಪುಣ್ಯಕ್ಕೆ ಅರುಂಧತಿ ನಮ್ ಕಡೆ ಇದ್ದಾಳೆ. ನಾವೇನಾದ್ರೂ ಇವಳ ವಿರೋಧಿಗಳಾಗಿದ್ರೆ ಇಷ್ಟೊತ್ತಿಗೆ ನಾವೇನಾಗಿರ್ತಾ ಇದ್ವೋ ಅಂತ ನಾಗರಾಜನು ತನ್ ಮಾತು ಸೇರಿಸ್ದ. ಅರುಂಧತಿ ನಾಗರಾಜನ್ ಕಡೆ ತಿರುಗಿ, ನಿಮ್ ಮೇಲೆ ಅದನ್ನೆಲ್ಲ ಪ್ರಯೋಗಿಸಲ್ಲ ಬಿಡಿ ಅಂತ ಹೇಳಿದ್ಲು. ಆ ಮಾತು ಕೇಳಿ ಇನ್ನೇನ್ ಇಂದು ಮಿತ್ರ ಖುಷಿಯಿಂದ ಆಕಾಶಕ್ಕೆ ಜಿಗಿಬೇಕು. ಅಷ್ಟರಲ್ಲಿ ಅರುಂಧತಿ, ನಿಮ್ ಮೇಲೆ ಬಳಸಿ ಅದನ್ನ ದಂಡ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂದ್ಬಿಟ್ಲು. ಇಂದು ಮಿತ್ರ ಹಾರ್ತಾ ಇದ್ದವನು ಬಾಲಂಗೋಚಿ ಕತ್ತರಿಸಿದ್ದ ಹಾಗೆ ಸುಮ್ನೆ ಕೂತ್ಬಿಟ್ಟ. ಉಳಿದವರ ಮುಖ ಕೂಡ ಇಂಗು ತಿಂದ ಮಂಗನ ಹಾಗೆ ಆಗೋಯ್ತು. ಇವತ್ತು ಅರುಂಧತಿಗೆ ನಾಲ್ಕನೇ ಸ್ಪರ್ಧೆ ನಡೆಯೋ ದಿನ. ಅವಳು ಬೆಳಗ್ಗೆನೆ ತಯಾರಾಗಿ ಸ್ಪರ್ಧೆ ನಡೆಯೋ ಕಡೆ ಬಂದಿದ್ಲು. ಆದ್ರೆ ಈ ಬಾರಿ ಕೂಡ ಅದೇ ತರ ರಿಪೀಟ್ ಆಯ್ತು. ಆದ್ರೆ ಈ ಬಾರಿ ಅರುಂಧತಿಯ ಪ್ರತಿಸ್ಪರ್ಧಿ ಓಡ್ ಹೋಗಿರ್ಲಿಲ್ಲ, ಬದ್ಲಿಗೆ ಆ ಹುಡುಗ ಕೊಲೆ ಆಗ್ಬಿಟ್ಟಿದ್ದ. ಈ ಸುದ್ದಿ ಒಂದು ದೊಡ್ಡ ಭೂಕಂಪವನ್ನೇ ಸೃಷ್ಟಿ ಮಾಡಿಬಿಟ್ಟಿತ್ತು. ಯಾಕಂದ್ರೆ ಇದು ಇಡೀ ಮಹೋನ್ನತ ರಾಜ್ಯದ ಇತಿಹಾಸದಲ್ಲೇ ಮೊದಲನೇ ಸಲ ನಡೆದಿರುವಂತಹ ಘಟನೆ ಆಗಿತ್ತು. ಇಲ್ಲಿವರೆಗೂ ಈ ಸ್ಪರ್ಧೆಗಾಗಿ ಬಂದಂತಹ ಯಾವ ಅಭ್ಯರ್ಥಿಗಳು ಕೂಡ ತಮ್ಮ ಪ್ರಾಣನ ಕಳ್ಕೊಂಡಿರಲಿಲ್ಲ. ಈ ಸುದ್ದಿ ಕೇಳಿ ಎಲ್ರೂ ಬೆಚ್ಚಿ ನಡಿಗೆ ಹೋದ್ರು. ಆದ್ರೆ ಈ ರೀತಿ ಘಟನೆಗಳು ಅರುಂಧತಿ ಜೊತೆ ಸ್ಪರ್ಧಿಸಬೇಕಾದವ್ರಿಗೆ ಯಾಕಾಗ್ತಿದೆ ಅಂತ ಜನಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಕೆಲವರು ಈಗಾಗಲೇ ತಮ್ಮ ನಾಲ್ಕನೇ ಸುತ್ತನ್ನ ಮುಗಿಸಿ ಐದನೇ ಸುತ್ತಿನ ಸ್ಪರ್ಧೆಗೆ ತಯಾರಿ ಮಾಡ್ಕೊಳ್ತಾ ಇದ್ರು. ಅಂತವರಲ್ಲಿ ತಮ್ಮ ಮುಂದಿನ ಸುತ್ತಲ್ಲಿ ಅರುಣವನ್ನ ಎದುರಿಸಬೇಕಾದವರು ತಾವೇ ಅಂತ ಗೊತ್ತಾದಾಗ ಅವರುಗಳಿಗೆ ಜೀವನೇ ಹೋದಷ್ಟು ಭಯ ಆಗೋಕೆ ಶುರುವಾಯಿತು. ಈಗಾಗಲೇ ಸ್ಪರ್ಧೆಯಲ್ಲಿ ಅರುಣವನ್ನ ಎದುರಿಸಬೇಕಾದವರು ಕೆಲವರು ಕೈಕಾಲು ಮುರ್ಕೊಂಡಿದ್ರೆ ಇನ್ನು ಕೆಲವರು ಪ್ರಾಣನೇ ಕಳ್ಕೊಂಡಿದ್ರು. ಹಾಗಾಗಿ ಅರುಣವ್ಗೆ ಪ್ರತಿಸ್ಪರ್ಧಿ ಆಗೋಕೆ ಕೂಡ ಎಲ್ರೂ ಭಯ ಪಡೋಕೆ ಶುರು ಮಾಡಿದ್ರು. ಆದ್ರೆ ಇದೆಲ್ಲದರ ಹಿಂದೆ ರಾಜಕುಮಾರ ಪ್ರದ್ಯುಮ್ನ ಕೈವಾಡ ಇರಲೇ ಇಲ್ಲ. ಅವನಿಗೆ ನಾಲ್ಕನೇ ಸುತ್ತಿನಲ್ಲಿ ಅರುಣವ್ ಜೊತೆ ಸ್ಪರ್ಧಿಸ್ತಾ ಇರೋದು ಯಾರು ಅಂತ ಕೂಡ ಗೊತ್ತಿರಲಿಲ್ಲ. ಅವನು ಆ ಹುಡುಗನ ಜೊತೆ ಮಾತು ಕೂಡ ಆಡಿರಲಿಲ್ಲ. ಇನ್ನು ಕೊಲೆ ಹೇಗ್ ಮಾಡಕ್ ಸಾಧ್ಯ? ನೀನ್ ಹೇಳ್ತಾ ಇರೋದು ನಿಜ ತಾನೆ? ಈ ಕೊಲೆ ಹಿಂದೆ ನಿನ್ ಕೈವಾಡ ಇಲ್ಲ ಅಲ್ವಾ ಅಂತ ಅರುಂಧತಿ ಪ್ರದ್ಯುಮ್ನ ಕೇಳಿದ್ರು. ಇದು ಹೇಗಾಯ್ತು ಅಂತ ನಂಗೆ ಗೊತ್ತೇ ಇಲ್ಲ, ನಿಜವಾಗ್ಲೂ ಗೊತ್ತಿಲ್ಲ ಅಂತ ಪ್ರದ್ಯುಮ್ನ ಗಾಬರಿಯಿಂದ ಉತ್ತರಿಸ್ದ. ಈ ಕೆಲ್ಸ ಪ್ರದ್ಯುಮ್ನ ಮಾಡಿಲ್ಲ ಅಂದ್ರೆ ಇನ್ ಉಳ್ದವರು ಅವರೊಬ್ರೆ ಪ್ರದ್ಯುಮ್ನ ರಾಜ ಆಗೋದನ್ನ ತಡಿಬೇಕು ಅಂತ ಇರೋರು, ಅಂದ್ರೆ ಮಹೋನ್ನತ ರಾಜ್ಯದ ಮಹಾರಾಜರು. ಅವರಿಗೆ ಕರುಣೆ ಅನ್ನೋದೇ ಇಲ್ವಾ ಅಂತ ಅರುಂಧತಿ ಕೋಪದಿಂದ ಕೇಳಿದ್ಲು. ತನಗೆ ಮತ್ತೆ ಪ್ರದ್ಯುಮ್ನಂಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ಕಾರಣಕ್ಕೆ ಏನೋ ಗೊತ್ತಿಲ್ಲದೆ ಇರೋ ಒಬ್ಬ ಹುಡುಗನ್ನ ಬಲಿ ಪಡ್ಕೊಂಡ್ರಲ್ಲ ಅಂತ ಅರುಂಧತಿಗೆ ಕೋಪ ಬರ್ತಾ ಇತ್ತು. ಅಲ್ದೇ
ಈ ಸುದ್ದಿ ಹೊರಗೆ ಗೊತ್ತಾದ್ರೆ ಇನ್ಮುಂದೆ ಮಹೋನ್ನತ ರಾಜ್ಯ ತಾನು ನಡೆಸ್ತಾ ಇದ್ದ ಆತ್ಮಬಂಧನ ಸ್ಪರ್ಧೆಗಳನ್ನ ನಿಲ್ಲಿಸಬೇಕಾಗಿ ಬರ್ತಿತ್ತು. ಎಲ್ಲರೂ ಸೇರಿ ಈ ಸ್ಪರ್ಧೆ ಇಲ್ಲಿ ನಡೆದೇ ಇರೋ ಹಾಗೆ ಶಾಶ್ವತವಾದ ನಿರ್ಬಂಧ ಹೇರುವ ಸಾಧ್ಯತೆ ಕೂಡ ಇತ್ತು. ಮಹೋನ್ನತ ರಾಜ್ಯ ಹೆಸರು ಮಾಡಿದ್ದೆ ತಾನು ನಡೆಸ್ತಾ ಇದ್ದ ಈ ಸ್ಪರ್ಧೆಗಳಿಂದ. ಈಗ ಇದನ್ನೇ ನಿಷೇಧ ಮಾಡಿದ್ರೆ ಪ್ರದ್ಯುಮ್ನನ ಹೆಸರಿಗೆ ಶಾಶ್ವತವಾದ ಕಳಂಕ ಮೆತ್ಕೊಳ್ತಾ ಇತ್ತು. ಈಗ ಈ ವಿಷಯ ನನ್ನ ತಂದೆ ತನಕ ಹೋಗ್ತಾ ಇದೆ. ಅವರು ಕರೆದು ನನ್ನ ವಿಚಾರಣೆ ನಡೆಸ್ತಾರೆ, ನಾನು ತಪ್ಪಿತಸ್ಥ ಅಂತ ತೀರ್ಮಾನ ಮಾಡ್ತಾರೆ. ನಾನು ಏನ್ ಮಾಡ್ಲಿ? ಪ್ರದ್ಯುಮ್ನ ತಲೆ ಮೇಲೆ ಆಕಾಶ ಬಿದ್ದೋರ್ ತರ ಹೇಳ್ದ. ಆದ್ರೆ ಅರುಂಧತಿ ಮಾತ್ರ ಕೂಲ್ ಆಗಿದ್ಲು. ಇಲ್ಲಿ ನನ್ನ ಜೀವಾನೇ ಹೋಗ್ತಾ ಇದೆ, ನೀನೇನ್ ಇಷ್ಟು ಆರಾಮಾಗಿದ್ಯಾ? ಇದ್ರಲ್ಲಿ ನಾನೊಬ್ಲೇ ಸಿಕ್ಕಾಕೊಳ್ಳಲ್ಲ, ನಿನ್ನ ಕೂಡ ವಿಚಾರಣೆ ನಡೆಸ್ತಾರೆ. ಸತ್ತಿರೋದು ನಿನ್ ವಿರೋಧಿ, ಸ್ವಲ್ಪ ಯೋಚನೆ ಮಾಡು ಅರುಣ, ಇದರಿಂದ ಹೊರಗೆ ಬರೋದು ಹೇಗೆ ಅಂತ ಪ್ರದ್ಯುಮ್ನ ಹೇಳ್ದ. ಆಗ್ಲೂ ಕೂಡ ಅರುಂಧತಿ ಮುಖ ಬದಲಾಗ್ಲಿಲ್ಲ. ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀನ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಸಾಧ್ಯ ಆದ್ರೆ ಒಂದ್ ಸಹಾಯ ಮಾಡು, ಈ ಪ್ರಕರಣನ ಬೇಗ ಮುಗಿಯೋಕ್ ಬಿಡ್ಬೇಡ, ಆದಷ್ಟು ಜಾಸ್ತಿ ದಿನ ಎಳಿಯೋದಕ್ಕೆ ನೋಡು. ಸರಿನಾ ಅಂತ ಅರುಂಧತಿ ಹೇಳಿದ್ಲು. ನೀನ್ ನೋಡ್ಕೋತೀಯಾ? ಯಾವ ತರ ಹೇಳ್ತಿದ್ಯಾ? ಇದನ್ನ ಹೇಗ್ ನೋಡ್ಕೋಬೇಕು ಅಂತ ಇದೆಯಾ? ಪ್ರದ್ಯುಮ್ನ ಗಾಬರಿಯಿಂದ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ದ. ಅರುಂಧತಿ ಅವನಿಗೆ ವಿವರಿಸಿದ್ಲು. ಪ್ರತಿಯೊಂದು ಸ್ಪರ್ಧೆಲೂ ಅರುಂಧತಿಗೆ ಪ್ರತಿಸ್ಪರ್ಧಿಯಾಗಿರೋ ಹುಡುಗಂಗೆ ಏನಾದ್ರೂ ಆಗ್ತಾ ಬರ್ತಿದೆ. ಹಾಗಾಗಿ ಅರುಂಧತಿ ತನ್ನ ಮುಂದಿನ ಸುತ್ತಲ್ಲಿ ಏನೂ ತೊಂದರೆ ಆಗದೆ ತನ್ನ ಪ್ರತಿಸ್ಪರ್ಧಿ ಜೊತೆ ಸ್ಪರ್ಧಿಸಬೇಕಿದ್ರೆ ಸಾಕಿತ್ತು. ಈಗ ಆಡ್ಕೊಳ್ತಾ ಇರೋರ್ ಬಾಯಿ ಮುಚ್ಚಿ ಹೋಗ್ತಾ ಇತ್ತು. ಆದ್ರೆ ಅರುಂಧತಿನ ಬಳಸ್ಕೊಂಡು ಪ್ರದ್ಯುಮ್ನಂಗೆ ಕೆಟ್ಟ ಹೆಸರು ತರಬೇಕು ಅಂತಿರೋ ವ್ಯಕ್ತಿ ಈಗಾಗ್ಲೇ 5 ಸುತ್ತಿನಲ್ಲಿ ಅರುಂಧತಿ ಪ್ರತಿಸ್ಪರ್ಧಿ ಯಾರು ಅಂತ ಆಗ್ಲೇ ಕಂಡುಹಿಡ್ಕೊಂಡಾಗಿರುತ್ತೆ. ಇನ್ನು ಆ ಹುಡುಗಂಗೆ ಏನಾದ್ರೂ ಮಾಡೋ ಮುಂಚೆ ಆ ಹುಡುಗನ್ನ ಅರುಂಧತಿ ಕಾಪಾಡ್ಕೊಳ್ಬೇಕಿತ್ತು. ನನ್ನ ಹತ್ರ ಸ್ವಲ್ಪ ಜನ ಇದ್ದಾರೆ, ನೀನ್ ಬೇಕು ಅಂದ್ರೆ ನಿನ್ ಸಹಾಯಕ್ಕೆ ಕಳಿಸ್ಲ ಅಂತ ಪ್ರದ್ಯುಮ್ನ ಅರುಂಧತಿನ ಕೇಳ್ದ. ಬೇಡ, ನಾನ್ ನೋಡ್ಕೋತೀನಿ, ಇದೇನು ದೊಡ್ಡ ವಿಚಾರ ಅಲ್ಲ ಅಂತ ಅರುಂಧತಿ ಉತ್ತರ ಕೊಟ್ಲು. ಪ್ರದ್ಯುಮ್ನಂಗೆ ಆಶ್ಚರ್ಯ ಆಯ್ತು. ಇದೇನ್ ದೊಡ್ಡ ವಿಚಾರ ಅಲ್ವಾ, ಇಷ್ಟ ಚಿಕ್ಕ ಹುಡುಗ ಅದ್ ಹೇಗ್ ಹೇಳ್ತಾನಲ್ವಾ ಅಂತ ಪ್ರದ್ಯುಮ್ನಂಗೆ ಸ್ವಲ್ಪ ಕೋಪ ಕೂಡ ಬಂತು. ಯಾಕಂದ್ರೆ ಈಗ್ಲೇ ಇದನ್ನ ಸರಿಪಡಿಸ್ಕೊಂಡ್ಲಿಲ್ಲ ಅಂದ್ರೆ ತನ್ನ ಮರ್ಯಾದೆ, ಆಕಾಶಗಂಗೆ ಮರ್ಯಾದೆ ಮತ್ತೆ ಅರುಣ ಮರ್ಯಾದೆ ಮೂರು ಶಾಶ್ವತವಾಗಿ ಮಣ್ಪಾಲಾಗ್ತಿತ್ತು. ಆದ್ರಿಂದ ಈ ಮೂವರಿಗೆ ಮುಂದೆ ತಲೆ ಎತ್ತಿ ನಿಲ್ಲೋಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಆ ಥರದ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು. ಈ ಅರುಣ ನೋಡಿದ್ರೆ ಇದೇನ್ ದೊಡ್ಡದಲ್ಲ ಅಂತ ಹೇಳ್ತಾ ಇದನಲ್ಲ ಅಂತ ಪ್ರದ್ಯುಮ್ನ ಅನ್ಕೊಂಡ. ಅರುಂಧತಿ ಇದನ್ನ ತಾನೇ ಹ್ಯಾಂಡಲ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ಲು. ಅವಳು ಕೂಡ್ಲೆ ಮುಂದಿನ ಸುತ್ತಲ್ಲಿ ತನ್ನ ಪ್ರತಿಸ್ಪರ್ಧಿ ಯಾರು ಅಂತ ತಿಳ್ಕೋಬೇಕು ಅಂತ ರೋಹನ್ ಹತ್ರ ಹೋದ್ಲು. ಅವನ ಹೆಸರು ಮಾಧವ. ಅವನ್ ಬಂದಿರೋ ವಿದ್ಯಾಲಯ ಏನ್ ಅಂತ ಹೆಸರು ಮಾಡಿಲ್ಲ, ಆದ್ರೆ ಈ ಹುಡುಗ ತನ್ನ ಸಾಧನೆಯಿಂದ ತುಂಬಾನೇ ಹೆಸರು ಮಾಡಿದ್ದಾನೆ. ಎಲ್ರೂ ಬಾಯಲ್ಲೂ ಅವನ್ ಹೆಸರಿದೆ. ಅವನ್ ಯಾರು ಅಂತ ಈಗೊಂದು ಎಲ್ರಿಗೂ ಗೊತ್ತಾಗಿದೆ, ನಾನು ನೀನು ತಿಳ್ಕೊಳ್ಳೋದಷ್ಟೇ ಬಾಕಿ ಇರೋದು ಅಂತ ರೋಹನ್ ಹೇಳ್ದ. ಅದೇ ಸಮಯದಲ್ಲಿ ಮಾಧವ ಒಂದು ಉಪಹಾರ ಮಂದಿರದಲ್ಲಿ ತನ್ನ ಸ್ನೇಹಿತರ ಜೊತೆ ಕುಡಿತಾ ಕೂತಿದ್ದ. ಏ ಮಾಧವ, ಹುಷಾರ್ ಕಣೋ, ನಾಳೆ ಆ ಅರುಣವ್ ಜೊತೆ ಸ್ಪರ್ಧಿಸ್ಬೇಕಾಗಿರೋದ್ ನೀನೇ. 3 ಓಡ್ ಹೋದ್ರು ಒಬ್ಬ ಸತ್ತೋದ, ಇನ್ ನೀನೇನ್ ಆಗ್ತೀಯೋ ಗೊತ್ತಿಲ್ಲ ಅಂತ ಮಾಧವನ ಸ್ನೇಹಿತರು ನಗ್ತಾ ಹೇಳಿದ್ರು. ಏನೂ ಆಗಲ್ಲ, ಯಾಕಂದ್ರೆ ನಾನು ಸ್ಪರ್ಧಿಸ್ತಾನೇ ಇಲ್ಲ ಅಂತ ಮಾಧವ ನಿರಾಳವಾಗಿ ಹೇಳ್ದ. ಏನ್ ಹೇಳ್ತಾ ಇದೀಯ ನೀನು? ಇಲ್ಲಿ ತನಕನೂ ಒಳ್ಳೆ ಸಾಧನೆ ಮಾಡ್ಕೊಂಡು ಬಂದಿದ್ಯಾ, ಈಗ ಬಿಟ್ಕೊಡ್ತೀನಿ ಅಂತಿದ್ಯಾ? ಬುದ್ಧಿ ನೆಟ್ಟಿಗಿದೆ ತಾನೆ ಅಂತ ಒಬ್ಬ ಸ್ನೇಹಿತ ಕೇಳ್ದ. ಬುದ್ಧಿ ನೆಟ್ಕಿರೋದಕ್ಕೆ ಬಿಟ್ಕೊಡ್ತೀನಿ ಅಂತಿರೋದು ನೀನೇ ಯೋಚನೆ ಮಾಡು. ನಾನ್ ಬಂದಿರೋ ವಿದ್ಯಾಲಯ ಯಾವುದೂ ಸಣ್ದು, ನಮ್ಮಂತವರೆಲ್ಲ ಹೇಗಿದ್ರು ಕೊನೆಯ ಸುತ್ತಲ್ಲಿ ಗೆಲ್ಲಲ್ಲ, ಆದ್ರೂ ನಾವೆಲ್ಲಿಗ್ ಬರ್ತೀವಿ ಯಾಕೆ ಹೇಳು? ನಮ್ಮ ಜೀವನ ಬದಲಾಗ್ಬಹುದು ಅನ್ನೋ ಆಸೆಯಿಂದ. ನಾವಿಲ್ಲಿಗ್ ಬರೋದು ನಿಜಕ್ಕೂ ಸ್ಪರ್ಧೆಲಿ ಗೆಲ್ಲೋಕೆ ಅಲ್ವೇ ಅಲ್ಲ, ನಾವು ಬರೋದು ನಮ್ಮ ಜೀವನನ ರೂಪಿಸ್ಕೊಳ್ಳೋಕೆ. ಈ ಸ್ಪರ್ಧೆ ಬಿಟ್ಕೊಟ್ರೆ ನನ್ನ ಜೀವನ ರೂಪಿಸ್ಕೊಳ್ಳೋಷ್ಟು ದುಡ್ಡು ಸಿಗುತ್ತೆ ಅಂತ ಆದ್ರೆ ನಾನ್ ಯಾಕೆ ಈ ಸ್ಪರ್ಧೆನ ಬಿಟ್ಕೊಡ್ಬಾರ್ದು? ಯೋಚನೆ ಮಾಡಿ ಅಂತ ಹೇಳಿ ಮಾಧವ ತನ್ಪಾಡಿಗೆ ತಾನು ಕುಡಿಯೋದನ್ನ ಮುಂದುವರಿಸ್ದ. ಮಾಧವನ ಅಕ್ಕಪಕ್ಕ ಕೂತಿದ್ದ ವಿದ್ಯಾರ್ಥಿಗಳಿಗೆ ಮಾಧವ ಈಗಾಗ್ಲೇ ಪ್ರದ್ಯುಮ್ನನ ಸಂಪರ್ಕ ಮಾಡಿ ಈ ಸ್ಪರ್ಧೆಲಿ ಭಾಗವಹಿಸದೇ ಇರೋದಕ್ಕೆ ದುಡ್ಡು ಪಡ್ಕೊಂಡಿದ್ದಾನೆ ಅಂತ ಗೊತ್ತಾಯ್ತು. ಮಾಧವ ತನ್ನ ಕುಡಿತ ಮುಗಿಸಿ ಎದ್ ನಿಂತ್ಕೊಂಡು, ಅವತ್ತು ರಾಜ್ಕುಮಾರನ್ ಮನೇಲಿ ಭೋಜನ ಇತ್ತಲ್ಲ, ಅಂತ ಒಂದು ಕಾರ್ಯಕ್ರಮಕ್ಕೆ ನಾವು ನಮ್ಮ ಜೀವನ ಪೂರ್ತಿ ಕಷ್ಟಪಟ್ಟರು ಹೋಗಕ್ಕ ಆಗ್ತಾನೆ ಇರ್ಲಿಲ್ಲ. ನಾವು ಅವರ ಥರ ಆಗೋದ್ ಬೇಡ್ವಾ? ಗಾಳಿ ಬಂದ್ ಕಡೆ ತೂರ್ಕೋತಾ ಇರ್ಬೇಕು. ಈ ಸ್ಪರ್ಧೆಲಿ ಗೆಲ್ಲೋಕ್ಕಿಂತ ಹೆಚ್ಚಿನ ಸಂಪತ್ತು ನಮಗೆ ಸ್ಪರ್ಧೆನ ಬಿಟ್ಕೊಡೋದ್ರಿಂದ ಸಿಗುತ್ತೆ ಅಂತ ಆದ್ರೆ ಬಿಟ್ಕೊಡೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳ್ತಾ ತಪ್ಪ ತಪ್ಪ ಹೆಜ್ಜೆ ಹಾಕ್ತಾ ಹೊರಟ ಮಾಧವ. ಸರಿ, ನಾನ್ ಬರ್ತೀನಿ ನಾಳೆ, ಎಲ್ರೂ ನಿಮ್ಮ ನಿಮ್ಮ ಸ್ಪರ್ಧೆನ ಚೆನ್ನಾಗ್ ಮಾಡಿ, ಹೇಗಿದ್ರೂ ನಾನ್ ಬರೋಲ್ಲ ಅಂತ ಹೇಳ್ತಾ ತೂರಾಡ್ಕೊಂಡೆ ಮಾಧವ ಆ ಉಪಹಾರ ಗೃಹದಿಂದ ಹೊರಗ್ ಬಂದ.
ನಂತರ ತೂರಾಡಿಕೊಂಡೇ ತನ್ನ ವಸತಿ ಗೃಹಕ್ಕೆ ಹೋದ. ಈಗಾಗಲೇ ಅವನು ಉಪಹಾರ ಗೃಹದಲ್ಲಿ ಮಾತಾಡಿದ್ದು ಎಲ್ಲರೂ ಕಿವಿಗೂ ಬಿದ್ದಿತ್ತು. ಮಾಧವ ಆಗ್ಲೇ ಪ್ರದ್ಯುಮ್ನಂಗೆ ಬಿಕ್ರಿ ಆಗಿದ್ದಾನೆ ಅಂತ ಎಲ್ಲರೂ ಮಾತಾಡೋಕೆ ಶುರು ಮಾಡ್ಕೊಂಡಿದ್ರು. ಮಾಧವಂಗೂ ಅದೇ ಬೇಕಾಗಿದ್ದು. ಅವನು ಆರಾಮಾಗಿ ತನ್ನ ಕೋಣೆಗೆ ಬಂದು ಮಲ್ಕೊಂಡ. ಒಂದ್ ಹೊತ್ತಲ್ಲಿ ಮಾಧವಂಗೆ ಎಚ್ಚರಾಯ್ತು. ನೋಡಿದ್ರೆ ಕತ್ಲೆ ಇದ್ದ ಕೋಣೆಲಿ ನಾಲ್ಕು ದಿಕ್ಕಲ್ಲಿ ಮೊಂಬತ್ತಿ ಬೆಳಕು ತುಂಬಿಕೊಂಡಿತ್ತು. ಮಾಧವ ಈವರೆಗೂ ನೋಡಿಲ್ಲದ ಕೆಲವು ಜನ ಅವನ ಹಾಸಿಗೆಯ ಸುತ್ತ ನಿಂತಿದ್ರು. ಮಾಧವಂಗೆ ಅವ್ರನ್ನೆಲ್ಲ ನೋಡಿ ಗಾಬರಿಯಾಯ್ತು. ಕೂಡ್ಲೇ ಹಿಂದಿನ ಸ್ಪರ್ಧೆಲಿ ಅರುಣ ವಿರುದ್ಧ ಸ್ಪರ್ಧೆ ಮಾಡಿದವನು ಸತ್ತಿದ್ದ ಅನ್ನೋ ವಿಷಯ ದಿಢೀರಂತ ಮಾಧವಂಗೆ ನೆನಪಾಯ್ತು. ಇವರೆಲ್ಲ ತನ್ನ ಸಾಯಿಸೋಕ್ ಬಂದಿರಬಹುದ ಅಂತ ಜೋರಾಗಿ ಕಿರ್ಚೋಕ್ ಹೋದ. ಆದ್ರೆ ಮಾಧವನ ಧ್ವನಿ ಹೊರಗ್ ಬರ್ಲಿಲ್ಲ. ಯಾರ್ ನೀವೆಲ್ಲ ಅಂತಷ್ಟೇ ಕೇಳೋಕ್ ಸಾಧ್ಯ ಆಗಿದ್ದು ಅವನಿಂದ. ಸುತ್ತ ನಿಂತಿರೋರ್ ಯಾರೂ ಕೂಡ ಮಾಧವನ ಪ್ರಶ್ನೆಗೆ ಉತ್ತರ ಕೊಡೋ ಪ್ರಯತ್ನ ಮಾಡಲಿಲ್ಲ. ಮಾಧವನ ಭಯ ಹೆಚ್ಚಾಗ್ತಾನೆ ಹೋಯ್ತು.